ಇಡೀ ಭಾರತ ಮತ್ತು ವಿಶ್ವದಾದ್ಯಂತ ಸದ್ದು ಮಾಡಿದಂತ ಕಾಂತಾರ ಈಗ ಆಸ್ಕರ್ ಅಂಗಳಕ್ಕೆ ಕಾಲಿಟ್ಟಿದೆ. ಆಸ್ಕರ್ ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಕನ್ನಡಿಗ ರಿಷಬ್ ಶೆಟ್ಟಿ. ಬಹಳ ದೊಡ್ಡ ಸಕ್ಸಸ್ ಕಂಡಿದ್ದಂತಹ ಬಹಳ ಕಡಿಮೆ ಬಜೆಟ್ನ ಕನ್ನಡ ಮಣ್ಣಿನ ಸೊಗಡಿನ ಒಂದು ಚಿತ್ರ ಆಸ್ಕರ್ ರೇಸ್ಗೆ ಎಂಟ್ರಿ ಕೊಟ್ಟಿದೆ. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವಂತಹ ಕಾಂತಾರ ಸಿನಿಮಾ ಎರಡು ವಿಭಾಗಗಳಲ್ಲಿ ಆಸ್ಕರ್ಗೆ ನಾಮಿನೇಟ್ ಆಗಿದೆ. ಅತ್ಯುತ್ತಮ ಚಿತ್ರ ಮತ್ತು ಅತ್ಯುತ್ತಮ ಆಕ್ಟರ್ ಎರಡು ಕ್ಯಾಟಗರಿಗಳಲ್ಲಿ ನಾಮನಿರ್ದೇಶನ ಆಗಿರೋ ವಿಚಾರವನ್ನ ಟ್ವಿಟರ್ ಮುಖಾಂತರವಾಗಿ ಹೊಂಬಾಳೆ ಫಿಲ್ಮ್ಸ್ ಖಚಿತಪಡಿಸಿದೆ. ಇನ್ನು ಕೇವಲ ಕಾಂತಾರ ಮಾತ್ರ ಅಲ್ಲ, ಕನ್ನಡದ ಮತ್ತೊಂದು ಸಿನಿಮಾ ಕೂಡ ಆಸ್ಕರ್ಗೆ ನಾಮಿನೇಟ್ ಆಗಿದೆ. ಕಿಚ್ಚ ಸುದೀಪ್ ನಟನೆಯ ವಿಕ್ರಾಂತ್ ರೋಣ ಕೂಡ ನಾಮನಿರ್ದೇಶನಗೊಂಡಿದೆ. ನಿರ್ದೇಶಕ ಅನೂಪ್ ಭಂಡಾರಿ ಸೋಶಿಯಲ್ ಮೀಡಿಯಾ ಮೂಲಕ ಈ ವಿಚಾರವನ್ನ ಕನ್ಫರ್ಮ್ ಮಾಡಿದ್ದಾರೆ. 2016 ರಲ್ಲಿ ಅನೂಪ್ ಭಂಡಾರಿ ಅವರ ರಂಗೀತರಂಗ ಕೂಡ ನಾಮಿನೇಟ್ ಆಗಿತ್ತು. ಈಗ ವಿಕ್ರಾಂತ್ ರೋಣ ಕೂಡ ಆಸ್ಕರ್ ಗೆ ನಾಮಿನೇಟ್ ಆಗಿದೆ. ಕಳೆದ ವರ್ಷ ತರಕಂಡಿತ್ತು ವಿಕ್ರಾಂತ್ ರೋಣ, ಮೇಕಿಂಗ್ ನಿಂದ ಇದು ಸದ್ದು ಮಾಡಿತ್ತು. 100 ಕೋಟಿ ಬಜೆಟ್ ನ ಸಿನಿಮಾ ಇತ್ತು, 200 ಕೋಟಿ ಬಿಸಿನೆಸ್ ಕೂಡ ಮಾಡಿತ್ತು. ಹಾಗಾಗಿ ಈ ಬಾರಿ ಕನ್ನಡದ ಎರಡು ಚಿತ್ರಗಳು ಆಸ್ಕರ್ ನಾಮಿನೇಷನ್ ಗಾಗಿದೆ. ಅದರಲ್ಲಿ ರಿಷಬ್ ಶೆಟ್ಟಿ ಅವರು ನಟಿಸಿ ನಿರ್ದೇಶಿಸಿರುವಂತಹ ಕಾಂತಾರ ಎರಡು ವಿಭಾಗಗಳಲ್ಲಿ ನಾಮಿನೇಟ್ ಆಗಿದೆ, ಕ್ವಾಲಿಫೈ ಆಗಿದೆ. ಬೆಸ್ಟ್ ಆಕ್ಟರ್ ಮತ್ತು ಬೆಸ್ಟ್ ಫಿಲ್ಮ್ ಕ್ಯಾಟಗರಿಯಲ್ಲಿ ಕಾಂತಾರ ಸಿನಿಮಾ ನಾಮನಿರ್ದೇಶನಗೊಂಡಿದ್ರೆ ಇನ್ನು ಮತ್ತೊಂದು ಕನ್ನಡದ ಹೆಮ್ಮೆಯ ಚಿತ್ರ ಕಿಚ್ಚ ಸುದೀಪ್ ಅವರ ನಟನೆಯ ವಿಕ್ರಾಂತ್ ರೋಣ ಕೂಡ ನಾಮನಿರ್ದೇಶನವಾಗಿದೆ. ನಿರ್ದೇಶಕ ಅನೂಪ್ ಭಂಡಾರಿ ಈ ಸೋಷಿಯಲ್ ಮೀಡಿಯಾ ಮೆಸೇಜ್ನ ಮುಖಾಂತರವಾಗಿ ನಾಮನಿರ್ದೇಶನ ಆಗಿರೋ ವಿಚಾರವನ್ನ ಖಚಿತಪಡಿಸಿದ್ದಾರೆ. ಹಾಗಾಗಿ ಕನ್ನಡದ ಎರಡು ಚಿತ್ರಗಳು ಈ ಬಾರಿ ಆಸ್ಕರ್ ಅಂಗಳಕ್ಕೆ ಕಾಲಿಟ್ಟಿದೆ.